ವಿರಾಮದ ನಂತರ ಸುದ್ದಿ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ. ನಾಳೆಯಿಂದ ಭಾರತ ವೆಸ್ಟ್ ಇಂಡೀಸ್ ನಡುವಿನ ಟೆಸ್ಟ್ ಸರಣಿ ಆರಂಭವಾಗ್ತಾ ಇದೆ. ದೆಹಲಿಯಲ್ಲಿ ಮೊದಲ ಟೆಸ್ಟ್ ಆರಂಭವಾಗಲಿದೆ. ಬಾಂಗ್ಲಾದೇಶ ವಿರುದ್ಧ ಟೆಸ್ಟ್ ಸರಣಿ ಗೆದ್ದಿರುವ ಕೆರಿಬಿಯನ್ನರು ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ದಾರೆ. ಟೀಂ ಇಂಡಿಯಾ ಮಾತ್ರ ಇಂಗ್ಲೆಂಡಿನಲ್ಲಿನ ವೈಟ್ ವಾಶ್ ಮರೆಯೋದಕ್ಕೆ ಎದುರು ನೋಡ್ತಾ ಇದೆ. ಇನ್ನು ಸಚಿನ್ ತೆಂಡೂಲ್ಕರ್ 100ನೇ ಶತಕದ ಹೊಸ್ತಿಲಲ್ಲಿದ್ದಾರೆ. ನಾಳೆ ಬೆಳಿಗ್ಗೆ 9:30ಕ್ಕೆ ರಾಜಧಾನಿ ದೆಹಲಿಯಲ್ಲಿ ಭಾರತ ವೆಸ್ಟ್ ಇಂಡೀಸ್ ಸರಣಿ ಆರಂಭ. ಇಂಗ್ಲೆಂಡ್ನಲ್ಲಿ ವೈಟ್ ವಾಶ್ ಆಗುವ ಮೂಲಕ ನಂಬರ್ 1 ಸ್ಥಾನ ಕಳೆದುಕೊಂಡಿದ್ದ ಧೋನಿ ಪಡೆ ಆ ಸೋಲಿನ ಕಹಿ ನೆನಪನ್ನ ಅಳಿಸಿ ಹಾಕುವ ಉತ್ಸಾಹದಲ್ಲಿದೆ. ಇನ್ನು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 100ನೇ ಶತಕ ದಾಖಲಿಸುವ ಹೊಸ್ತಿಲಲ್ಲಿರುವುದು ಸರಣಿಯನ್ನ ರೋಚಕವಾಗಿಸಲಿದೆ. ಪ್ರಮುಖ ಆಟಗಾರರು ಗಾಯಾಳು ಸಮಸ್ಯೆಯಿಂದ ಇಂಗ್ಲೆಂಡ್ ಪ್ರವಾಸದಲ್ಲಿ ಭಾರತ ಟೆಸ್ಟ್, ಏಕದಿನ ಹಾಗೂ 2020 ಸರಣಿಗಳನ್ನು ಸಂಪೂರ್ಣವಾಗಿ ಸೋತಿತ್ತು. ಆದರೆ ಈಗ ತಂಡ ಬದಲಾಗಿದೆ. ಹಿರಿಯ ಆಟಗಾರರು ತಂಡಕ್ಕೆ ವಾಪಸಾಗಿದ್ದಾರೆ. ಜೊತೆಗೆ ಕೆಲ ಯುವ ಆಟಗಾರರು ಸಹ ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಹೀಗಾಗಿ ಭಾರತ ಸ್ಟ್ರಾಂಗ್ ಆಗಿದೆ. ಸೆಹ್ವಾಗ್, ಗಂಭೀರ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. ದ್ರಾವಿಡ್, ಸಚಿನ್, ಲಕ್ಷ್ಮಣ್, ಧೋನಿ ಮಧ್ಯಮ ಕ್ರಮಾಂಕದಲ್ಲಿದ್ದಾರೆ. 6ನೇ ಕ್ರಮಾಂಕದಲ್ಲಿ ಆಡಲು ಯುವರಾಜ್ ಹಾಗೂ ವಿರಾಟ್ ಕೊಹ್ಲಿ ನಡುವೆ ಪೈಪೋಟಿ ಇದ್ದರೂ ಯುವಿ ಕಣಕ್ಕಿಳಿಯುವ ನಿರೀಕ್ಷೆ ಇದೆ. ಸ್ಪಿನ್ನರ್ ರೂಪದಲ್ಲಿ ಅಶ್ವಿನ್ ಮತ್ತು ಪ್ರಜ್ಞಾನ್ ಓಜಾ ಅಖಾಡಕ್ಕಿಳಿಯಲಿದ್ದಾರೆ. ಆದರೆ ಇಶಾಂತ್ ಶರ್ಮಾ ಜೊತೆ ಹೊಸ ಚೆಂಡು ಯಾರು ಹಂಚಿಕೊಳ್ತಾರೆ ಎಂಬುದು ಮಾತ್ರ ಕುತೂಹಲ. ವರುಣ್ ಅರುಣ್ಗೆ ಚಾನ್ಸ್ ಸಿಗುವ ಸಾಧ್ಯತೆಗಳಿವೆ. ಇನ್ನೊಂದೆಡೆ ಬಾಂಗ್ಲಾದೇಶ ವಿರುದ್ಧ ಟೆಸ್ಟ್ ಸರಣಿ ಗೆದ್ದು 2 ದಿನಗಳ ಹಿಂದೆಯಷ್ಟೇ ಭಾರತಕ್ಕೆ ಬಂದಿರುವ ವೆಸ್ಟ್ ಇಂಡೀಸ್ ಸಹ ಬಲಿಷ್ಠವಾಗಿದೆ. ಸ್ಟಾರ್ ಆಟಗಾರರಿಲ್ಲದಿದ್ದರೂ ಹೊಸಬರು ಅತ್ಯುತ್ತಮ ಫಾರ್ಮ್ನಲ್ಲಿದ್ದಾರೆ. ಕ್ರಿಸ್ ಗೇಲ್, ಡ್ವೇನ್ ಬ್ರಾವೋರಂತಹ ಸ್ಟಾರ್ ಪ್ಲೇಯರ್ಸ್ ಇಲ್ಲದೆಯೇ ತಾವು ಬಲಿಷ್ಠರಾಗಿದ್ದೇವೆ ಎಂಬುದನ್ನು ಪ್ರೂವ್ ಮಾಡಬೇಕಾದ್ರೆ ಉತ್ತಮ ಪ್ರದರ್ಶನ ನೀಡಲೇಬೇಕು. ಒಟ್ಟಿನಲ್ಲಿ ನಾಳಿನ ಪಂದ್ಯದಲ್ಲಿ ಭಾರತವೇ ಫೇವರೇಟ್. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24x7. ಪ್ರತಿದಿನ ನೀವು 100 ಸುದ್ದಿಗಳನ್ನ ನೋಡ್ತಾ ಇರ್ತೀರಾ. ಈ ಸುದ್ದಿಗಳಿಗೆ ನಿಮ್ಮದೇ ಆದಂತಹ ಒಂದಷ್ಟು ಕಾಮೆಂಟ್ಸ್ ಅಂತೂ ಇದ್ದೇ ಇರುತ್ತೆ. ಆ ಪಂಚಿಂಗ್ ಕಾಮೆಂಟ್ಸ್ಗಳನ್ನ ನಾವೀಗ ನೋಡೋಣ. ನಾನು ಒಂದು ಜಿಲ್ಲೆಯ ಸಿಎಂ ಅಲ್ಲ, ಇಡೀ ರಾಜ್ಯದ ಮುಖ್ಯಮಂತ್ರಿ ಸದಾನಂದ ಗೌಡ. ಹಾಸನದ ಪಿಎಂ, ಶಿಕಾರಿಪುರದ ಸಿಎಂ ನೋಡಿದ ಜನರಿಗೆ ಈ ವಾಕ್ಯನೇ ಅರ್ಥ ಆಗಿಲ್ವಂತೆ. ಭೂ ಹಗರಣದ ಸುಳಿಗೆ ಮತ್ತೆ ಮತ್ತೆ ಸಚಿವರು ಶಾಸಕರ ಹೆಸರು ಸೇರ್ಪಡೆ. ವಿಧಾನಸೌಧವನ್ನು ಕೈದಿಗಳಿಂದ ಕಟ್ಟಿಸಿದ್ದರಲ್ಲೇ ವಾಸ್ತುದೋಷವಿದೆ ಅಂತ ಅಗ್ರಹಾರಪ್ಪನಿಗೆ ಜ್ಯೋತಿಷಿಗಳು ಹೇಳಿದ್ರಂತೆ. ಬಳ್ಳಾರಿ ಉಪಚುನಾವಣೆ ಬಗ್ಗೆ ಆಸಕ್ತಿ ಇಲ್ಲ ದೇವೇಗೌಡ. ಬಳ್ಳಾರಿಯಲ್ಲಿ ಹೋಗೋ ಮಾರಿಯನ್ನ ಮನೆಗೆ ಬಂದು ಹೋಗು ಅನ್ನೋದು ಗೌಡರ ಪಾಲಿಸಿ ಅಲ್ಲ ಬಿಡಿ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರೇ ಬಿಜೆಪಿ ಅಭ್ಯರ್ಥಿ, ಜಗದೀಶ್ ಶೆಟ್ಟರ್. ಒಬ್ಬನೇ ಶ್ರೀರಾಮುಲು ಒಬ್ಬನೇ, ಬಳ್ಳಾರಿಲಿ ಬಿಜೆಪಿಗೆ ಒಬ್ಬನೇ ಅವನೊಬ್ಬನೇ. ಪ್ರತಿ ಹಂತದಲ್ಲೂ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಬೇಡಿ, ಅಣ್ಣಗೆ ಕಾಂಗ್ರೆಸ್ ಎಚ್ಚರಿಕೆ. ಜಾಣನಿಗೆ ಮಾತಿನ ಪೆಟ್ಟು ಸಾಕಿತ್ತು, ನಿಮಗೆ ದೊಣ್ಣೆ ಪೆಟ್ಟೇ ಕೊಡಬೇಕು ಅಂದ್ರಂತೆ ಅಣ್ಣಾಜಿ.